ಆಸೆ ಅನ್ನೋದು ಬರೀ ಹಣದ ಮೇಲಿನ ವ್ಯಾಮೋಹ ಮಾತ್ರ ಅಲ್ಲ. ಒಬ್ಬ ವ್ಯಕ್ತಿ ಇದ್ದ, ಹಣ, ಅಂತಸ್ತು, ಐಶ್ವರ್ಯ ಈ ಯಾವುದ್ರ ಆಸೆನೂ ಇಲ್ಲದೆ ಮನೆ ಬಿಟ್ಟು ಹೊರಟೆ ಬಿಟ್ಟ. ಕನಸಿನಲ್ಲಿ ಬಾಯಿ ತರ್ಕೊಂಡು ಮಣ್ಣು ತಿಂತ ಇದೀಯಾ ನೀನು? ಇಲ್ಲ ಮಿಸ್, ಮ್ಯಾಗಿ ತಿಂತಿದ್ದ. ಬಿಟ್ರೆ ಮಟನ್ ಬಿರಿಯಾನಿನೂ ತಿಂತೀಯ ನೀನು. ನೆಟ್ಟು ಕೂತ್ಕೊಂಡು ಪಾಠ ಕೇಳು. ಇವತ್ತಾದ್ರೂ ನಿನ್ ಕನಸಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ಯೇನು? ಇಲ್ವೋ, ಯಾವಾಗ್ಲೂ ಹೀಗೆ ಆಗುತ್ತೆ. ಎಲ್ಲ ಹಾಕೊಂಡು ಗಾಡಿ ಮೇಲೆ ಕೂತ್ಕೊಂಡು ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಬೇಕು? ಅಷ್ಟರಲ್ಲಿ ಏನಾರ ಒಂದಾಗುತ್ತೆ. ನಿನ್ ಕನ್ಸ್ನಲ್ಲೂ ನಿಂಗ್ ರಾಯಲ್ ಎನ್ಫೀಲ್ಡ್ ಓಡಿಸೋ ಭಾಗ್ಯ ಇಲ್ವಲ್ಲೋ? ಏನ್ ಮಾಡ್ಲಿ, ಅಷ್ಟೇ ನನ್ ಜೀವನ ಅನ್ಸುತ್ತೆ. ಚಂದನ್ ಎದ್ ನಿಂತ್ಕೊ. ಯಶೋದ ತನ್ನ ಮಗನನ್ನು ನೆನೆದು ಏನೆಂದು ಹೇಳಿದಳು ಹೇಳು. ಅದು ಬೇಗ ಹೇಳು, ಎಲ್ರಿಗೂ ಗೊತ್ತಾಗ್ಲಿ ನೀನು ಎಷ್ಟು ಬುದ್ಧಿವಂತ ಅಂತ. ಯಾರು ಮಿಸ್? ಯಶೋದ ತನ್ನ ಮಗನನ್ನು ನೆನೆದು ಏನೆಂದು ಹೇಳಿದಳು. ನೀನ್ ಯಾವ ಮಗನ ನೆನ್ಸ್ಕೊಂಡೆ? ಅಯ್ಯೋ ದೇವ್ರೆ, ಅವ್ರು ನನ್ ಬಗ್ಗೆ ಕೇಳ್ತಿಲ್ಲ. ನೀನು ಒಂಚೂರು ಈ ಕಡೆ ಗಮನ ಕೊಡ್ಲಿಲ್ವಾ? ಯಶೋದಳ ಬಗ್ಗೆ ಕೇಳಿದ್ರೆ ಅವಳನ್ನ ಕೇಳ್ತಿದ್ಯಲ್ಲ. ನಿದ್ದೆ ಮಾಡೋದ್ ಬಿಟ್ರೆ ಮಾತಾಡ್ತೀಯ, ಮಾತಾಡೋದ್ ಬಿಟ್ರೆ ನಿದ್ದೆ ಮಾಡ್ತೀಯ. ನಿಮ್ಮಂತವ್ರೆಲ್ಲ ಪಾಸ್ ಆಗಿ ಹೇಗಿಷ್ಟ ದೂರ ಬಂದ್ರಿ ಅಂತಾನೆ ಅರ್ಥ ಆಗೋಲ್ಲ. ಮಿಸ್, ನಂಗ್ ಗೊತ್ತಿರೋಳು ಇವಳು ಒಬ್ಳೆ ಯಶೋದ, ಬೇರೆ ಯಾರು ಗೊತ್ತಿಲ್ಲ. ಸೈಲೆನ್ಸ್. ನಾಳೆ ಯಶೋದ ಬಗ್ಗೆ ಓದ್ಕೊಂಬಂದಿಲ್ಲ ಅಂದ್ರೆ ನಿನಗಿದೆ. ಹೇ ಚಂದನ್, ಯಶೋದ ಬಗ್ಗೆ ಓದ್ಕೊಂಡು ಬರೋದ್ ಮರಿಬೇಡ ಆಯ್ತಾ? ಬಾಯ್ ಬಾಯ್. ಏ ಹೋಗಲೆ ಮಗ, ನನಗೆ ಈ ಕನ್ನಡ ಮಿಸ್ ಮೇಲೆ ಒಂಥರ ಅನುಮಾನ. ಅವರು ಬೇಕಂತ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ. ಆ ಥರ ಸೀನ್ ಎಲ್ಲ ಏನೂ ಇಲ್ಲ. ನೀನು ಅವ್ರ ಕ್ಲಾಸಲ್ಲಿ ಕೂತ್ಕೊಂಡು ರಾಯಲ್ ಎನ್ಫೀಲ್ಡ್ ಓಡ್ಸೋಕೆ ಹೋಗ್ತಿಯಲ್ಲ, ಅಲ್ಲಿರೋದು ಪ್ರಾಬ್ಲಮ್. ನೀನು ಯಾರು ಫ್ರೆಂಡು ಫಸ್ಟ್ ಅದು ಹೇಳು. ಅದಿರಲಿ, ಅವ್ರು ಯಾಕೆ ನನಗೆ ಯಾವಾಗಲೂ ಹುಡುಗಿರ ಬಗ್ಗೆನೇ ಕೇಳೋದು? ನಮ್ಮಂಥ ಹುಡುಗರ ಕಷ್ಟ ಯಾರಿಗೆ ಹೇಳೋದು? ಹೋದ ಕ್ಲಾಸ್ನಲ್ಲಿ ರಾಧಳ ಬಗ್ಗೆ, ಈ ಕ್ಲಾಸ್ನಲ್ಲಿ ಯಶೋದಳ ಬಗ್ಗೆ, ಈ ಕನ್ನಡ ಪುಸ್ತಕದಲ್ಲಿ ಯಾರು ಗಂಡಸ್ರೇ ಇಲ್ಲ. ಗಂಡಸ್ರ ಬಗ್ಗೆ ಹೇಳಬೇಕಾದ್ರೆ ನೀನು ಗ್ಲವ್ಸ್ ಮತ್ತು ಶೂ ಹಾಕೋತಿರ್ತೀಯ. ಹುಡುಗಿರ ಬಗ್ಗೆ ಹೇಳಬೇಕಾದ್ರೆ ನನ್ನ ಹತ್ರ ಏಟ್ ತಿಂದು ಅಲ್ಲಿ ಬಿಡ್ತಿರ್ತೀಯ. ನನಗೆ ಒನ್ ಡೌಟು, ನೀನು ಹೊಡೆಯೋದು ಅವ್ರು ಹೇಳಿದ್ರು ಅಂತನಾ ಅಥವಾ ನೀನಾಗೇ ಹೊಡೆಯೋದು? ಅವರು ನಿನ್ನ ಹೆಸರು ಕೂಗ್ತಾರೆ, ನೀನು ಬೈಕ್ ಮೇಲೆ ಆಗ್ತಾನೆ ಕೂತಿರ್ತೀವಿ. ನಿಂಗೆ ಅದು ಕೇಳಿಸಲ್ಲ, ನಾನಾಗ ಒಂದು ಕೊಡ್ತೀನಿ, ಟೀಚರ್ ಗುಡ್ ಅಂತಾರೆ. ದುಶ್ಮನ್ ಕಹಾ ಅಂದ್ರೆ ಕ್ಲಾಸ್ ತುಂಬಾ ಅಂದಾಗಾಯ್ತು. ಏನ್ರಿ ಶಾಂತಮ್ಮ, ಪಕ್ಷಿಗಳ ಊಟನಾ? ನಿನ್ ಪಕ್ಷಿ ಪ್ರೇಮ ಆ ದೇವ್ಗೆ ಮಚ್ಕೆ ಆಗ್ಬೇಕು. ನಾನು ನನ್ನ ಖುಷಿಗೆ ಹಾಕ್ತಾ ಇದ್ದೀನಿ, ಯಾರನ್ನು ಮೆಚ್ಚಕ್ಕಲ್ಲ. ಅಲ್ಲ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಒಳ್ಳೆತನ ನನಗೆ ಅರ್ಥ ಆಗುತ್ತೆ. ಆದರೆ ಈ ಪಕ್ಷಿಗಳಿಗೆ ಏನು ಗೊತ್ತು ಹೇಳಿ? ಇದರಿಂದ ಎರಡು ಕಾಸು ಪ್ರಯೋಜನ ಇಲ್ಲ. ನಿಮ್ಗೆ ಅಷ್ಟೊಂದು ಆಸಕ್ತಿ ಇದ್ದರೆ
ಈ ಕಾಗೆ ಗುಬ್ಬಚ್ಚಿಗೆ ಹಾಕೋಕ್ಕಿಂತ ಒಂದು ಕೋಳಿ ಸಾಕಿ, ಮೊಟ್ಟೆನಾದರೂ ಸಿಗುತ್ತೆ. ಈ ಹಬ್ಬ ಹುಣ್ಣಿಮೆಗೆ ಅಡುಗೆಗೂ ಬರುತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ, ಕಾಲ ಬದಲಾಗಿದೆ. ಎಲ್ಲ ಸಂಬಂಧಗಳಲ್ಲೂ ಲಾಭ ನಷ್ಟ ನೋಡಬಾರ್ದು ಕಣ್ರಿ. ಹೌದು, ನಮ್ಮ ಸುತ್ತ ಇರೋ ಗಿಡಮರಗಳು ಈ ಮನುಷ್ಯರಿಂದ ನಮಗೇನು ಲಾಭ ಅಂತ ನಮಗೆ ಆಮ್ಲಜನಕ ಕೊಡೋದನ್ನು ನಿಲ್ಲಿಸ್ಬಿಟ್ರೆ ಆಗ ನಮ್ಮ ಗತಿ ಏನು ಹೇಳಿ? ಬರ್ತೀನಿ, ನನ್ನ ಮಗ ಬರೋ ಹೊತ್ತಾಯ್ತು. ಸ್ಟಾರ್ಟಪ್ ಫ್ರೀ ಐಡಿಯಾ ಕೊಡೋಣ ಅಂದ್ಕೊಂಡ್ರೆ ಎಷ್ಟು ಈ ಕೇಂದ್ರ ಸರ್ಕಾರದವರು ಕಪ್ಪ ಹಣ ತರ್ತೀವಿ ತರ್ತೀವಿ ಅಂತ ಬರೀ ಮೋಸ ಮಾಡ್ತಿದ್ದಾರೆ ಕಣೋ. ಕಪ್ಪ ಹಣ ಬರುತ್ತೆ, ನನ್ನ ಅಕೌಂಟಿಗೆ ದುಡ್ಡು ಬೀಳತ್ತೆ ಅಂತ ಒಂದು ಆಸೆ ಇಟ್ಕೊಂಡು ನನ್ನ ಮಗಂಗೆ ಒಂದು ಜೊತೆ ಬಟ್ಟೆ ಮತ್ತು ಶೂನ ಎಕ್ಸ್ಟ್ರಾ ಕೊಡಿಸ್ದೆ. ಈಗ ಗೊತ್ತಾಗ್ತಾ ಇದೆ ಎಂಥ ದುಡ್ಡು ತಪ್ಪು ಮಾಡಿದೆ ನಾನು ಅಂತ. ನಮಗದೆಲ್ಲ ಅರ್ಥ ಆಗಲ್ಲ ಬಿಡೋಣ. ಯಾರೇ ಪೊಸಿಷನ್ಗೆ ಬಂದರು ನಮ್ಮನ್ನಕ್ಕೆ ನಾವೇ ಜವಾಬ್ದಾರಿ ಅಂತ ನಮ್ಮ ಪಾಡಿಗೆ ಸುಮ್ಮನೆ ಇರೋರು ನಾವು. ಹಾಗಲ್ಲ ಕಣೋ, ಇವಾಗ ಲಕ್ಷ್ಮೀ ಬರ್ತಾಳೆ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಆಸೆ ಇರುತ್ತಲ್ವಾ? ನನಗೂ ಒಂದು ಆಸೆ ಇದೆ. ಈ ನಮ್ಮ ನಾರಾಯಣ ಗೌಡರು ಗೊತ್ತಲ್ಲ, ಅವ್ರದ್ದು ಒಂದೆರಡು ಎಕರೆ ಜಮೀನಿದೆ, ಅದನ್ನು ದುಡ್ಡಿರೋ ಅಂಥ ಒಬ್ಬ ವ್ಯಕ್ತಿಗೆ ಮಾರಿಸಿ ಅದರಲ್ಲಿ ಬರೋ ಕಮಿಷನಿಂದ ಒಂದೆರಡು ಮನೆ ಕಟ್ಟಿಸಿ ಬಾಡಿಗೆ ಕೊಡಬೇಕು ಅಂತ. ಅದಕ್ಕೆಲ್ಲ ಹಣೆ ಬರಹ ಚೆನ್ನಾಗಿರಬೇಕು ಬಿಡಣ್ಣ. ನಿಮ್ಮಂತ ಓದ್ದವ್ರೆ ಹಿಂಗಂದ್ರೆ ಇನ್ನು ನಾವಿನ್ನೇನು ಅನ್ಬೇಕು? ಎಷ್ಟು ಓದಿದ್ರೆ ಏನು, ಜೇಬಲ್ಲಿ ಬಿಡಿಗಾಸಿಲ್ಲ. ಈಗಿನ ಕಾಲದಲ್ಲಿ ಹಣ ಮಾಡೋದು ಎಷ್ಟು ಸುಲಭ ಗೊತ್ತಾ? ನನ್ನ ಸರ್ವಿಸಲ್ಲಿ ಹಣ ಮಾಡಬೇಕು ಅಂದ್ಕೊಂಡಿದ್ರೆ ಸಖತ್ತಾಗಿ ಮಾಡ್ಬೋದಾಗಿತ್ತು. ಆದರೆ ಏನು ಮಾಡ್ತೀಯ, ನೀಯತ್ತು ನೀಯತ್ತು ಅಂತ ಹಿಂದೆ ಹೋಗಿದ್ದಕ್ಕೆ ಇಲ್ಲಿ ಬಂದು ನಿಂತಿದೆ ನನ್ನ ಜೀವನ. ಆರಕ್ಕೆ ಇರಲಿಲ್ಲ, ಮೂರು ಕೀಳಿಲ್ಲ. ಅಯ್ಯೋ ಬಿಡಣ್ಣ, ದೇವ್ರು ಕೊಟ್ಟಿರುವಂಥ ಬಂಗಾರದಂಥ ಆರೋಗ್ಯ ಇರಬೇಕಾದ್ರೆ ಇರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿ ಚಿಂತೆ ಮಾಡಬೇಕು? ನಿಮ್ಗಳಿಗೆ ಆಸೆ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ವೇನ್ರು? ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗೆ ಬುದ್ಧಿ ಇಲ್ಲ. ಹಾಯ್ ಲೋ, ಲೆಕ್ಕ ಬರ್ಕೊಳೋ, ನಾಳೆ ಸಿಗ್ತೀನಿ. ಸರಿ ಕಾಣಣ. ಈ ನನ್ನ ಮಕ್ಕಳು ನನ್ನ ಹೆಂಡತಿ ಥರ, ಆಸೆ ಅನ್ನೋದೇ ಇಲ್ಲ. ಅಯ್ಯೋ ದೇವ್ರೆ, ಹೇಗಾದ್ರೂ ಮಾಡಿ ಎರಡು ಸಾವಿರ ಕೊಡಪ್ಪ. ಕನಸ್ಕಂಡಿದ್ ಸಾಕು, ಬಾರ ಹೋಗೋಣ. ಹಾಯ್. ಹಾಯ್ ಶಾಂತಮ್ಮರವ್ರಲ್ಲ, ನಾನು ಮಿಸ್ ಮ್ಯಾಸ್ಕರನಸ್ ಅವ್ರ ಮಗ. ಓ, ಮ್ಯಾಸ್ಕರನಸ್ ಅವ್ರ ಮಗನಾ ನೀವು? ಎಷ್ಟು ವರ್ಷ ಆಗಿತ್ತು ನಿಮ್ಮನ್ನು ನೋಡಿದೆ, ಬನ್ನಿ ಒಳಗೆ ಕೂತ್ಕೊಳ್ಳಿ. ಟೀ ಕಾಫಿ ಏನು ತಗೋತೀರಾ? ಅವೆಲ್ಲ ಏನು ಬೇಡ,
ಚೇಚೆ, ಒಂದು ನಿಮಿಷ ಇರಿ, ಬಂದೆ. ನಮ್ಮಮ್ಮ ನಿಮ್ಮ ಬಗ್ಗೆ ಎಷ್ಟು ಹೇಳ್ತಿರ್ತಾರಂದ್ರೆ ನಿಮ್ಮನ್ನು ನೋಡಲೇಬೇಕು ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಹೆಲ್ಪ್. ಥ್ಯಾಂಕ್ಸ್ ಎಲ್ಲ ಯಾಕೆ. ಇನ್ನೊಂದು ವಿಷಯ, ನಿಮ್ಮ ತಾಯಿಗೆ ಟ್ಯಾಬ್ಲೆಟ್ಸ್ ಕೊಡುವಾಗ ಇಮ್ಮಿಡಿಯೇಟ್ಲಿ ಕೊಡೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಅವ್ರ ಹತ್ರ ಮಾತಾಡಿ ಆಮೇಲೆ ಟ್ಯಾಬ್ಲೆಟ್ಸ್ ಕೊಡಿ, ಯಾಕೆಂದರೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಅಂದರೆ ತುಂಬ ಭಯ. ನಿಮ್ಗೇನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನಮ್ಮಮ್ಮನ್ನ ನನಗಿಂತ ಹೆಚ್ಚಾಗಿ ನೀವೇ ಅರ್ಥ ಮಾಡ್ಕೊಂಡಿದ್ದೀರಿ. ನಮ್ಮಮ್ಮನ್ನ ಹೇಗೆ ನೋಡ್ಕೋಬೇಕಂತ ನಿಮ್ಮಿಂದ ಕೇಳಿ ಒಂಥರ ಸಂತೋಷನೂ ಆಗ್ತಿದೆ, ದುಃಖನೂ ಆಗ್ತಿದೆ. ಇನ್ಫ್ಯಾಕ್ಟ್ ನೀವು ಮಾಡಿರೋ ಕೆಲಸನ ಮಗನಾಗಿ ನಾನು ಮಾಡಬೇಕಿತ್ತು. ಇದೆಲ್ಲ ದೊಡ್ಡ ಮಾತು. ಇನ್ಫ್ಯಾಕ್ಟ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಅವ್ರು ನೋಡ್ಕೊಳ್ಳೋ ಭಾಗ್ಯನಾದರೂ ಸಿಕ್ತಲ್ಲ ಅಂತ. ನಮ್ಮ ಫ್ಯಾಮಿಲಿ ನಿಮ್ಗೆ ಯಾವಾಗಲೂ ಚಿರಋಣಿ. ನಮ್ಮಿಂದ ನಿಮ್ಗೇನೇ ಸಹಾಯ ಬೇಕಿದ್ರು ಕೇಳಿ, ಸಂಕೋಚ ಪಟ್ಕೊಬೇಡಿ. ಏನು ಬೇಡಪ್ಪ, ತುಂಬ ಥ್ಯಾಂಕ್ಸ್. ಸರಿ, ಹಾಗಾದರೆ ನಾನೇನು ಹೊರಡ್ತೀನಿ, ಫ್ಲೈಟ್ ಟೈಮ್ ಆಯ್ತು. ನಮ್ಮ ಅಮ್ಮ ಅಂತೂ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾರೆ. ನಾನು ಅಷ್ಟೇ, ನಿಮ್ಮ ತಾಯಿನ ತುಂಬ ಮಿಸ್ ಮಾಡ್ಕೋತೆ. ಹುಷಾರಾಗಿ ನೋಡ್ಕೊ. ಸರಿ, ಬರ್ತೀನಿ. ಮಗ ಸ್ವಲ್ಪ ಅರ್ಜೆಂಟು, ಹಂಗೋಗಿ ಹಿಂಗೆ ಬರ್ತೀನಿ. ಎರಡು ಸ್ಟೆಪ್ಗೆ ಈಗ ಬೇಗ ಬಾ, ನಿನ್ನ ಬಸ್ ಬರೋ ಟೈಮ್ ಆಯಿತು. ಹಾಂ, ಬಂದೆ. ₹2,000. ಮಗ ನಾ ಬರ್ತೀನಿ, ನಿನ್ನ ಬಸ್ ಬರೋ ಟೈಮ್ ಆಯಿತು. ಯಾಕೋ, ಏನಾಯಿತು, ಯಾಕೋ ಒಂಥರ ಇದೆಯಾ? ನನಗೆ ತಲೆನೋವಾಗ್ತಿದೆ, ಬರ್ತೀನಿ. ₹2,000 ಸಿಕ್ಕಿದೆ, ಬೇಗ ಮನೆಗೆ ಹೋಗ್ಬೇಕಪ್ಪ. ಅಲ್ಲ, ಅದು ಅದು ನೀನು ಪರಶುರಾಮ್ ಅವ್ರ ಮಗ ಅಲ್ವಾ? ಹಾ ಅಂಕಲ್. ಶ್ಯಾಮ್ ಅಂಕಲ್ ಕೇಳಿದ್ರು ಅಂತ ಹೇಳಪ್ಪ. ಸರಿನಾ? ಸರಿ ಅಂಕಲ್. ಚೋರ್ ಚೋರ್ ಕಳ್ಳ ಕಳ್ಳ ಚೋರ್ ಕಳ್ಳ. ಇವ್ರಿಗೆ ತರಕಾರಿ ತಡಕ್ ಹೇಳಿದ್ರೆ ಯಾವುದು ಕಿವಿಗೆ ಹಾಕೊಳ್ಳಲ್ಲ. ಏನು ತಂದಿಲ್ಲ ಅಲ್ವಾ, ಅದಕ್ಕೆ ಟೊಮೆಟೊ ಬಾತ್ ಮಾಡಿ ಹಾಕ್ತೀನಿ. ಅಮ್ಮ, ನಾ ಬಂದೆ. ಯಾಕೋ ಒಂಥರ ಇದೆಯಾ? ಏನಿಲ್ಲಮ್ಮ. ಯಾಕೆ ಚಂದು, ಏನಾಯ್ತೋ? ಒಳಗೆ ಗರ ಬಡ್ದವ್ರ ಥರ ಕೂತಿದ್ಯಲ್ಲೋ. ಟೀ ಮಾಡ್ಕೊಂಡು ಬರ್ತೀನಿ. ಏನು ಶಿವರು ವಿಷಯ ಕಬ್ಬಾಯ್ಟ್ ಮಾಡಿದ್ದೀರಾ? ಆ ಕಷ್ಟಮರ್ ಹೇಗೆ ಬರ್ತಾರೆ? ಹಾಂ, ನಿಮ್ಗೆ ಒಂಚೂರು ಗೊತ್ತಾಗಲ್ವಾ? ತಲೆ ಬುದ್ಧಿ ಇಲ್ವಾ ನಿಮಗೆ? ಹಾಂ, ಏನಕ್ಕೊಂಡ್ಬಿಡ್ತೀರಾ ನೀವು? ತಲೆ ಬುದ್ಧಿ ಇಲ್ವಾ ನಿಮಗೆ? ಹಾಂ, ಹಲೋ ಹೇಳಪ್ಪ. ಹಾಂ,
ಎಲ್ಲಿದ್ಯಾ? ಆಯ್ತು, ಬೇಗ ಡೆಲಿವರಿ ಕೊಟ್ಬಿಡಿ, ಬೇಗ ಬಾ. ಅರ್ಥ ಆಯ್ತಾ? ಎಲ್ಲಿ ಹೋಗ್ಬೇಡ, ಅರ್ಥ ಆಯ್ತಾ? ಏನೇನಿಂದು ಈ ಗಾಡಿ? ಒಂದು ಗಂಟೆಗೆ ಬಾಡಿಗೆಗೆ ಬೇಕಾಗಿತ್ತು. ದುಡಿದೀಯಾ? ಹ್ಞೂ ಸರ್, ಇದೆ. ಚಂದು, ಯಾಕೋ ಏನಾಯ್ತು? ಹ ಚಂದು, ಕೆಟ್ಟ ಕನ್ಸು. ಯಾವಾಗಿಂದನೋ ಹಗಲ್ ಕನ್ಸು ಕಾಣೋದನ್ನ ಶುರು ಮಾಡಿದ್ಯಾ? ತಿಂಡಿ ತಿಂತ್ಯಾ? ಚಂದು, ಚಂದು ಎಲ್ಲಿ ಹೋಗ್ತಿದ್ಯೋ? ಮಾಡ್ತೀನಿ ತಾಳು. ಇವನ್ ಯಾಕೆ ಎಲ್ಲಿ ಹೋಗ್ತಿದ್ದಾನೆ? ಲೋ ಚಂದನ್, ಈ ಬೇತಾಳನ್ನ ಫಸ್ಟ್ ಬಿಸಾಡ್ ಬರ್ಬೇಕಪ್ಪ. ಈಗಿನ ಹುಡುಗರು ಹೇಳಿದ ಮಾತೇ ಕೇಳಲ್ಲ. ಶಬಸ್ವಾಮಿ ಕಾಪಾಡಪ್ಪ. ಏನೇ ನಿನ್ ಸುಪುತ್ರ ಅದೇನೋ ಆದಂಗೆ ಮುಖ ಗಂಟು ಹಾಕೊಂಡು ಹೊರಗಡೆ ಹೋಗ್ತಿದ್ದ? ಏನಾದ್ರೂ ಬೈದ್ಯಾ? ಇಲ್ಲ ರೀ, ಇತ್ತೀಚೆಗೆ ಅವನು ಹಗಲ್ ಗನ್ಸ್ ಕಾಣೋದು ಜಾಸ್ತಿ ಆಗಿದೆ. ಅಂದ್ಹಾಗೆ ಈ ಪಕ್ಕದ ಮನೆ ಪದ್ಮ ಅವರಿದಾರಲ್ಲ, ಮಿಸ್ ಮ್ಯಾಸ್ಕರಿನಸ್ಗೆ ಸಹಾಯ ಮಾಡಿದೆ ಅನ್ನೋ ನೆಪದಲ್ಲಿ ದೇವ್ರೇ, ಇದು ಯಾರು ದುಡ್ಡು? ಇದನ್ನ ಅವ್ರಿಗೆ ತಲುಪಂಗ್ ಮಾಡಪ್ಪ. ಚಂದು, ಯಾಕೋ ಇಷ್ಟು ಲೇಟು? ಏನಿಲ್ಲಮ್ಮ, ನನ್ ಬೇಡದೇ ಇರೋ ವಸ್ತು ವಾಪಸ್ ಮಾಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ. ಹೋಗು, ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ತಿಂಡಿ ಕೊಡ್ತೀನಿ. ಲೋ ಚಂದು, ನಿಂಗೆ ಯಾರಾದ್ರೂ 50,000 ರೂಪಾಯಿ ಕೊಟ್ರೆ ಬೇಡ ಅಂತೀಯನೋ? 2,000 ರೂಪಾಯಿಗೆ ಎಷ್ಟು ಅನುಭವಿಸ್ಬಿಟ್ಟಿದ್ದೀನಿ, ಇನ್ನ 50,000 ರೂಪಾಯಿ ಇಲ್ಲಪ್ಪ, ಖಂಡಿತ ಬೇಡವೇ ಬೇಡ. ಇವನ್ಗೂ ನಿನ್ ಬುದ್ಧಿನೇ, ಯಾರಾದ್ರೂ ದುಡ್ಡು ಕೊಡ್ತೀನಿ ಅಂದರೆ ಬೇಡ ಅಂತನಲ್ಲೇ. ಈ ಆಸೆಗಳು ಇಲ್ದಿರೋ ಜೀವಗಳ ಮಧ್ಯೆ ನಾನೊಬ್ಬ ಬಡಪಾಯಿ ಬದುಕ್ತಾ ಇದ್ದೀನಿ. ಕಾಪಾಡಪ್ಪ ದೇವ್ರೇ. ರೀ, ಆಸೆ ಅನ್ನೋದು ಬರೀ ಹಣದ ಮೇಲಿನ ವ್ಯಾಮೋಹ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಇದ್ದ. ಹಣ, ಅಂತಸ್ತು, ಐಶ್ವರ್ಯ, ಈ ಯಾವುದ್ರ ಆಸೆನೂ ಇಲ್ಲದೆ ಮನೆ ಬಿಟ್ಟು ಹೊರಟೇ ಬಿಟ್ಟ. ಆಸೆಗೂ ಸಂತೋಷಕ್ಕೂ ವ್ಯತ್ಯಾಸ ಇದೆ ರೀ. ಆ ಪುಣ್ಯಾತ್ಮ ಯಾರು ಅಂತ ಹೇಳ್ತೀಯ? ಭಗವಾನ್ ಬುದ್ಧ. ನೋಡ್ ಮಗ, ಕ್ಯಾಬ್ ಅಲ್ಲೆಲ್ಲ ಓಡಾಡಬೇಕು ಅಂತ ಹೇಳಿದ್ರೆ ಒಂದೇ ಜೋಬ್ ತುಂಬಾ ಹಣ ಇರ್ಬೇಕು, ಇಲ್ಲ ಕ್ಯಾಬ್ ಡ್ರೈವರ್ ಮಕ್ಕಳಿಗೆ ಲೈನ್ ಹೊಡಿಬೇಕು. ಇದೆಲ್ಲ ನಮ್ ಕೈಯಲ್ಲಿ ಆಗ್ದಿರೋ ವಿಷಯ. ಒಂದ್ ನಿಮಿಷ ಫೋನ್ ಮಾಡ್ತಿಲ್ಲಿರೋ. 2,000 ರೂಪಾಯಿ
ಏನ್ ಲಕ್ಕೂರು ನಂದು.